लक्ष्मी रमण गोविंद गोविंद शनिदेवरिगे गोविंद गोविंद नवग्रह गोविंद गोविंद जय नम पार्वती पते हर हर महादेव शंभो। ಕಲಿಯುಗದೊಳ್ಳು ಶನಿ ದೇವನ ನೆನೆದರೆ ಮಾಡಿದ ಪಾಪಗಳ ಪರಿಹಾರ ಗ್ರಹತೇ ಜನನಿ ಗತಿ ಎಂದು ಕರೆದರೆ ಗ್ರಹತೇ ಜನನಿ ಗತಿ ಎಂದು ಕರೆದರೆ ಕಾಯುವ ನಂಬಿದ ಬಕುತರನು ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಸೀತಾರಾಮ ರಾಮ ತಂದೆಯಾದ ಮಯಬ್ರಹ್ಮನ ಶಾಪದಿಂದ ಸೌಜ್ಞಾದೇವಿ ಕುದುರೆಯಾಗಿ ಹೋದಳು ಇಡೀ ಅರಮನೆಯ ಜನರೆಲ್ಲರೂ ದುಃಖ ಮಾಡ್ತಾ ಇದ್ದಾರೆ ದುಃಖ ಮಾಡ್ತಾ ಇದ್ದಾರೆ ತಂದೆಯಿಂದ ಶಾಪಯುಕ್ತಳಾದ ಸೌಜ್ಞಾದೇವಿ ಆ ಮಯಬ್ರಹ್ಮನ ಅರಮನೆಯ ಬಿಟ್ಟು ಹೊರಬಂದು ಕಾನನ್ನು ಸೇರಿದ್ದಾಳೆ ಇತ್ತ ಛಾಯಾದೇವಿಯ ತನ್ನ ಪತ್ನಿ ಎಂದು ತಿಳಿದ ಭಗವಾನ್ ಭಾಸ್ಕರ ಸೂರ್ಯದೇವ ಆ ಛಾಯಾದೇವಿ ಸೂರ್ಯದೇವರು ಸಂತೋಷವಾಗಿ ಆ ಸೌರಮಂಡಲದಲ್ಲಿ ಕಾಲ ಕಳೀತಾ ಇದ್ದಾರೆ ಆನಂದವಾಗಿ ಕಾಲ ಕಳೀತಾ ಇದ್ದಾರೆ ಸಂತಸದಿಲ್ದಲ್ಲಿ ಸೂರ್ಯದೇವನು ಛಾಯಾದೇವಿಯ ಒಡನಾಡೆ ಸಂತಸದಿಲ್ದಲ್ಲಿ ಸೂರ್ಯದೇವನು ಛಾಯಾದೇವಿಯ ಒಡನಾಡೆ ಆನಂದದಿಲ್ದಲ್ಲಿ ಸೂರ್ಯ ಮಂಡಲವು ಆನಂದ ದಿಲ್ದಲ್ಲಿ ಸೂರ್ಯ ಮಂಡಲವು ಸೊಗಸಿ ನಿಲ್ದಲ್ಲಿ ಗೋಪಾಲ ಜಯ ಜಯ ಶನಿದೇವಾ ಜಯ ಶುಭ ಮಹಾದೇವಾ ಜಯ ಜಯ ಶನಿದೇವಾ ಪತ್ನಿಯಾದ ಸೌಜ್ಞಾದೇವಿಯ ನೆರಳಾದರೂ ಛಾಯಾದೇವಿಯೇ ಸೌಜ್ಞಾ ಎಂದು ತಿಳಿದುಕೊಂಡಿದ್ದಾನೆ ಸೂರ್ಯದೇವ ಆ ಸೂರ್ಯದೇವ ಛಾಯಾದೇವಿ ಒಡನಾಡೆ ಛಾಯೆ ಗರ್ಭವತಿಯಾದಳು ಗರ್ಭವತಿಯಾಗಿದ್ದಾಳೆ ಆನಂದದಿಂದ ಕುಳಿತು ಆ ಶಿವ ಧ್ಯಾನ ಮಾಡುತ್ತಿದ್ದಾಳೆ ಏ ಶಿವನೇ ಸೌಜ್ಞಾದೇವಿಯ ನೆರಳಾದರು ನನ್ನ ನಿರ್ಜೀವ ರೂಪಕ್ಕೆ ನಿನ್ನ ಕರುಣೆ ತೋರಿದೆಯಾ ದೇವ ನನಗೆ ಸುಪುತ್ರನನ್ನು ಕರುಣಿಸುವಂತೇಳಿ ಆ ಛಾಯಾದೇವಿ ಶಿವನನ್ನು ಧ್ಯಾನ ಮಾಡುತ್ತಾಳೆ ಕಾಲ ಕಳೀತಾ ಇದೆ ಹೇಗೆ ದಿನ ಒಂದು ಎರಡು ಮೂರ್ ನಾಲ್ಕು ದರದಲ್ಲಿ ಕಳಗಿದಾಗ ಕಾಲ ವಾರ ಒಂದೆರಡು ಮೂರು ನಾಲ್ಕು ದರ ಕಳಗಿದಾಗ ಮಾಸ ದೈವಲೀಲೆ ವಿಚಿತ್ರವಾದುದು ಆ ಛಾಯಾದೇವಿ ಗರ್ಭ ಧರಿಸಿ ನವಮಾಸಗಳು ಕಳೆದು ದಸತಾರೆಯ ಸುಯೋಗದಲ್ಲಿ ಶಿವಾನುಗ್ರಹದಿಂದ ಒಂದು ಗಂಡು ಮಗುವಿಗೆ ಜನ್ಮವನ್ನಿತ್ತಿದ್ದಾಳೆ ಶನಿದೇವರ ಪಾದಕ್ಕೆ ಗೋವಿಂದ ಆದರೆ ಮಗುವಿನ ಆಕೃತಿಯೇ ವಿಚಿತ್ರವಾಗಿದೆ ಕಪ್ಪನೆಯ ರೂಪ ಕಿರುಜಡೆಗಳು ಮಗು ಒತ್ತರೆ ವಿಚಿತ್ರವಾದ ಶಬ್ದ ಆ ಮಗುವನ್ನು ಬಂಗಾರದ ತೊಟ್ಟಿಲಲ್ಲಿ ಮಲಗಿಸಿದ್ದಾರೆ ತನಗೊಬ್ಬ ಪುತ್ರ ಜನಿಸಿದ್ದಾನೆಂಬ ವಾರ್ತೆ ತಿಳಿದು ಆ ಸೂರ್ಯದೇವನು ನೋಡಲು ಕಾತುರನಾಗಿ ತನ್ನ ಕಾಂತಿಯ ಕಿರಣವನ್ನು ಬೀರ್ತಾ ಇದ್ದಾನೆ ಈ ತೊಟ್ಟಿಲಲ್ಲಿ ಮಲಗಿರುವ ಮಗುವಿನ ಕಪ್ಪು ರೂಪ ಕಂಡ ಸೂರ್ಯದೇವ ನೋಡ್ತಾನೆ ಕಿರುಜಡೆಗಳು
ವಿಚಿತ್ರವಾದ ಶಬ್ದದಲ್ಲಿ ಕಿರುಚಾಡುತ್ತಿದೆ ಕಂದ. ಕಂದವನೇ ಎಂದುಕೊಂಡ, ಇದೇನಿದು? ಜಗಕ್ಕೆ ಬೆಳಕು ನೀಡುವ ಸೂರ್ಯದೇವ ನಾನು. ನಾನೆಂದರೆ ಪ್ರಕೃತಿಗೆ ಜೀವಾಳ, ಭೂಲೋಕದ ಮಾನವ ಕುಲಕೋಟಿಗೆ ನಾನೇ ಆರೋಗ್ಯದಾತ. ಶ್ರೇಷ್ಠತಮನಾಗಿ ಮೆರೆಯುವ ಈ ಸೂರ್ಯನಿಗೆ ಇಂತಹ ಕುರೂಪದ ಮಗು ಹುಟ್ಟಿದ್ದಾನಲ್ಲ. ಛೇಛೇ ಛೇಛೇ, ಏನಿದು ಇಂಥ ವಿಚಿತ್ರವಾದ ಕಂದ? ನನ್ನ ಮಗನೇ ಅಪಮಾನ ಎಂದನು ಸೂರ್ಯ ಮನದೊಳಗೆ. ಚೈತನ್ಯದಾಯಕನಾದ ಈ ಸೂರ್ಯನಿಗೆ, ಕಾಶ್ಯಪ ಗೋತ್ರನಿಗೆ ಇಂಥ ಕಪ್ಪು ರೂಪಿನ ಸುತ ಜನಿಸಿದ್ದಾನಲ್ಲ ಎಂದು ಕ್ಷಣ ಮಾತ್ರ ಬೇಸರ ಪಟ್ಟುಕೊಂಡ ಕ್ಷಣ ತೊಟ್ಟಿಲಲ್ಲಿ ಮಲಗಿದ್ದ ಕಂದನ ದೃಷ್ಟಿ ಆ ತಂದೆಯ ಮೇಲೆ ಬಿತ್ತು. ಆ ದೃಷ್ಟಿ ತಾಗಿತೋ ವ್ಯಸನ ಬಂದು ಒದಗಿತೋತ ಸೂರ್ಯ ದೇವನ ಮಡಿಲಿಗೆ. ಸೂರ್ಯದೇವನ ಮನೋಭ್ರಾಂತಿ, ರಥಕ್ಕೆ ಕಟ್ಟಿದ್ದ ಸಪ್ತ ಅಶ್ವಗಳ ಕಣ್ಣುಗಳು ಮಂಜಾದವು, ಪಥ ಬದಲಾಯಿತು. ಸಾರಥಿಯಾದ ಅರುಣ ದಿಕ್ಕುಗೆಟ್ಟವನಂತೆ ಕುಳಿತ. ಏನು ವಿಚಿತ್ರವೋ ದೇವಾ, ಏನು ವಿಚಿತ್ರವೋ. ಇದೆಂಥ ವಿಚಿತ್ರ, ಎಂದೂ ಇಲ್ಲದೆ ಎಂದು ಸೂರ್ಯ ದುಃಖ ಮಾಡ್ತಾ ಇದ್ದಾನೆ. ಏನು ವಿಚಿತ್ರವೋ ಶಿವನೇ, ಏನು ವಿಚಿತ್ರವೋ. ಇನ್ನು ಈ ಪರಿ ವ್ಯಸನ ಬಂದು, ಇಂದು ಈ ಪರಿ ವ್ಯಸನ ಬಂದು ಒದಗಿತಲ್ಲೋ ಗತಿ ಮುಂದೆ. ಏನು ಕಾಲ ಕಳೀತಾ ಇದ್ದಾನೆ. ಪ್ರಪಿತಾಮಹನಾದ ಬ್ರಹ್ಮದೇವ ಹೇಳ್ತಿದ್ದಾನೆ, ಏ ಸೂರ್ಯದೇವ, ನಿನ್ನ ಆ ದುಃಖಕ್ಕೆ ಯಾರು ಕಾರಣ ಎಂಬುದು ಅರ್ಥವಾಗಲಿಲ್ಲವೇ ನಿನಗೆ? ನಿನ್ನ ಮಡದಿಯ ಉದರದಲ್ಲಿ ಜನಿಸಿರುವ ಮಹಾಶಕ್ತಿ ತೇಜೋಪುಂಜ, ಆ ದಿವ್ಯ ಶಕ್ತಿಯನ್ನು ನೀನು ಅಪಹಾಸ್ಯದಿಂದ ನೋಡಿದ್ದು, ಕಪ್ಪು ರೂಪು ಎಂದು ನಿನ್ನ ಮನಸ್ಸಲ್ಲೇ ಚರಿದಿದ್ದು. ಕಂದನ ದೃಷ್ಟಿ ನಿನ್ನ ಮೇಲೆ ಬಿದ್ದಿದೆ. ನೀನೀಗ ಮಗನನ್ನೇ ಬೇಡಿಕೊಳ್ಳದ ಹೊರತು ನಿನಗೆ ಬೇರೆ ಗತಿ ಇಲ್ಲ. ಹಾಗೆಂದಾಕ್ಷಣ ಭಗವಾನ್ ಭಾಸ್ಕರ ಆ ಕಂದನನ್ನು ಬೇಡ್ತಿದ್ದಾನೆ. ಮನ್ನಿಸೋ ಕಂದ ಏನು ತಲಿ ದೇವಾ, ಮನ್ನಿಸೋ ಕಂದ ಏನು ತಲಿ ದೇವಾ, ಕಂದನಿಗೆ ಕೈ ಮುಗಿದನು ಆಗ. ಕಂದನಿಗೆ ಕೈ ಮುಗಿದ
ನನ್ನನ್ನು ಮನ್ನಿಸು ಎಂದು ಬೇಡಿಕೊಂಡಾಗ ಆ ಕಂದ ಕಣ್ಮುಚ್ಚಿತು, ತಂದೆಯ ಮೇಲೆ ಕೃಪೆ ಬೀರಿತು, ಸೂರ್ಯನ ಮನೋಭ್ರಾಂತಿ ದೂರ ಆಯಿತು, ಸಪ್ತ ಅಶ್ವಗಳ ಕಣ್ಣುಗಳು ಸರಿ ಹೋದವು. ಸೂರ್ಯದೇವನು ಎಂದಿನಂತೆ ತನ್ನ ಪ್ರಭೆಯ ಬೀರುತ್ತಾ ಪ್ರಕೃತಿಯನ್ನು ಕಾಯ್ತಾ ಇದ್ದಾನೆ. ಆ ಕಂದನನೆತ್ತಿ ಮುದ್ದಾಡ್ತಾ ಇದ್ದಾಳೆ. ಅದಲ್ಲದೆ ಸೌಜ್ಞೆಯ ಮಕ್ಕಳಾದ ಯಮ, ಮನು, ಯಮುನೆ, ಸಾವರ್ಣ, ಇಷ್ಟು ಮಕ್ಕಳನ್ನ ಬೆಳೆಸ್ತಾ ಇದ್ದಾಳೆ ಆ ತಾಯಿ ಛಾಯಾದೇವಿ. ಇತ್ತ ಮಯಬ್ರಹ್ಮನ ಅರಮನೆಯ ಮುಂದೆ ಹೆಣ್ಣು ಕುದುರೆಯಾಗಿ ಆ ಸೌಜ್ಞಾದೇವಿ ಕಾಲ ಕಳೀತಾ ಇದ್ದಾಳೆ, ಆ ಮಕ್ಕಳನ್ನ ಸಲತಾ ಇದ್ದಾಳೆ. ಯಮ, ಯಮುನೆ, ಮನು, ಸಾವರ್ಣ, ಶನೇಶ್ವರ, ಉಡಿ ಐದನೇ ಕಂದ ಆ ಛಾಯಾದೇವಿಯ ಸುಪುತ್ರ. ಆ ಮಕ್ಕಳೆಲ್ಲ ಆಟವಾಡ್ತಾ ಇದ್ದಾರೆ. ಬಂಗಾರದ ಚೆಂಡೊಂದನ್ನು ಹಿಡಿದು ಎಲ್ಲ ಮಕ್ಕಳು ಸಂತಸದಿಲ್ದಲ್ಲಿ ಆಟವಾಡುತ್ತಾ ಸೌರಮಂಡದಲ್ಲಿ ಮಕ್ಕಳೆಲ್ಲರೂ ಸಂತಸದಿಲ್ದಲ್ಲಿ ಆಟವಾಡುತ್ತಾ ಆಟವಾಡುವಾಗ ಕಂದನಿಗೊಂದು ಹೆಸರಿಡಬೇಕಲ್ಲ, ಏನು ಹೆಸರಿಡೋದು ಅಂತ ಆಲೋಚನೆ ಮಾಡುವಾಗ ಶಂಕರ ಎಂಬ ದಿವ್ಯ ಶಕ್ತಿ ಕಂದನೊಳಗಿದೆ ಎಂದು ಶಕಾರ, ಶ್ರೀಮನ್ನಾರಾಯಣ ಸ್ಥಿತಿ ಕಾಯುವಂತ ಶಕ್ತಿ ಮಗುವಿಗೆ ಬರಲೆಂದು ಲಕಾರ, ಶನಿ ಕೂಡ ಇದೆ. ಹೆಸರು ಕಟ್ಟೋದು ವಿಚಿತ್ರ ಆಗಬಾರದು. ಮೊದಲೆಲ್ಲ ಹೆಸರು ಕಟ್ಟುವಾಗ ಚಂದದ ಹೆಸರು ಅಂದರೆ ಅದು ಭಗವಂತ ಹೆಸರಿಡ್ತಿದ್ರು, ರಾಮ, ಕೃಷ್ಣ, ಗೋವಿಂದ. ಯಾಕಿಡ್ತಿದ್ರು? ಮಕ್ಕಳು ಕರೆಯೋ ನೆಪದಲ್ಲಿ ಭಗವಂತನ ಕರೆಯಬೇಕು ಅಂತ. ಆದರೆ ಈಗೆಲ್ಲ ಹಂಗಾಗೋದಿಲ್ಲ. ಮೊದಲು ಹೆಸರುಗಳೆಲ್ಲ ಸ್ವಲ್ಪ ಉದ್ದುದ್ದವಾಗಿದ್ದು, ದೊಡ್ಡತಾಯಮ್ಮ, ಚಿಕ್ಕತಾಯಮ್ಮ, ದೊಡ್ಡೊಂಬಾಳಮ್ಮ, ಚಿಕ್ಕೊಂಬಾಳಮ್ಮ ಅಂತ. ಆಮೇಲೆ ಸ್ವಲ್ಪ ಯಾಕೋ ಉದ್ದಾಯಿತು, ಕರೆಯೋದು ಕಷ್ಟ ಅಂತ ಕೆಂಪಮ್ಮ, ಕಾಳಮ್ಮ, ಗೌರಮ್ಮ, ನಿಂಗಮ್ಮ, ಶಿವಣ್ಣ, ರಾಜಣ್ಣ, ಬೋರಣ್ಣ, ತಿಮ್ಮಣ್ಣ ಅಂತ ಶುರು ಮಾಡು. ಈಗ ಸ್ವಲ್ಪ ಇನ್ನೂ ನಾವಿನ್ಯ ಕಾಲ, ಎರಡಕ್ಷರಕ್ಕೆ ನಿಂತುಬಿಟ್ಟದ ಹೆಸರು, ಶ್ರಾವ್ಯ, ಕಾವ್ಯ, ನವ್ಯ, ಸೌಮ್ಯ ಅಂತ. ಇನ್ನೂ ಸ್ವಲ್ಪ ದಿನ ಹೋಗ್ಬಿಟ್ರೆ ಖಾ, ಖೋ, ಕೌ, ಕಂ, ಕಹ ಅಂತ ಒಂದಕ್ಷರ ಮಡಗಿದ್ರು ಮಡಗ್ಬಿಟ್ರೆ ಕರೆಯೋದು ಕಷ್ಟ ಅಂತ. ನಾಯಿ ಮರಿಗೆ ಹಿಡಿದು ಅದೇ ಹೆಸರು, ಮೊಮ್ಮಕ್ಳಿಗೆ ಹಿಡಿದು ಅದೇ ಹೆಸರು ಆಗ್ಬಿಟ್ಟದೆ. ನೆನ್ನೆ ಯಾರೋ ಒಬ್ರು ಅಂತಾರೆ, ದಾಸರೇ ನಮ್ಮ ಪಿನ್ನು ಅದೇ ನಮ್ಮ ಪಿನ್ನು ಅಂತಾನೆ. ಯಾವುದೇ ಅದು ಪಿನ್ನು, ನನ್ನ ಮೊಮ್ಮಗನ ಪ್ರೀತಿಗೆ ಅಂತೀವಿ. ಪಿನ್ನು ಅಂದ್ರೆ ಏನಯ್ಯ, ಅಯ್ಯೋ ಅರ್ಥನೇ ಬೇಡವಾ, ವಿಚಿತ್ರ ಅರ್ಥ ಇರಬಾರ್ದಲ್ಲ, ಅರ್ಥ ಇರಬೇಕು. ಹೆಸರು ಕರೆದಾಗ ಕಂದ ಅಂತ ಕರೆದ್ರೆ ಆ ಮಗುವನ್ನು ಕೃಷ್ಣ ಬಾಪ್ಪ ಅಂದರೆ ಆ ಉಡುಪಿ ಕೃಷ್ಣ ಬಂದ ಹಾಗೆ. ಕಂದ ಚೆಲುವ ಬಾರೋ ಅಂದರೆ ಮೇಲುಕೋಟೆ ಚೆಲುವನ್ನು ಕರೆದ ಹಾಗೆ. ರಂಗ ಬಾರಪ್ಪ ಅಂದರೆ ಪಟ್ಟಣದ ರಂಗನಾಥನ ಕರೆದಾಗೆ. ಹಾಂ ತಾಂಡವ ಬಾರೋ ಅಂದರೆ ಪೆಮ್ಮನಳ್ಳಿ ತಾಂಡವ ಅಲ್ಲ, ಅದು ಒಳದು ತಾಂಡವ, ಒಳದು ತಾಂಡವ ಕರಿಬೇಕು ಅಂತ. ಭಾಳ ವಿಚಿತ್ರ ಆಗೋದು ಇವಾಗ ನೋಡಿ. ಮೊದಲು ದೇವರ ಪೂಜೆಗೆ ಅದರದೇ ಆದಂಥ ಒಂದು ಪೂಜ್ಯನೀಯವಾದ ಭಾವನೆ ಇತ್ತು, ಈಗಿಲ್ಲ. ಹೆಂಗೋ ಈ ಸಲ ಕರೋನಾ ಬರಲಾಗಿ ಗಣಪತಿ ತಪ್ಪಿಸ್ಕೊಬಿಟ್ಟು ಐಕ್ಲ ಕೈಯಿಂದ, ಏನು ಅವ್ನು ಕುಣಿಸ್ಕೊಂಡು ಮಾಡಬಾರ್ದನ್ನೇ ಮಾಡ್ತಾರೆ ಪುಣೆ ಆತಂಬರು. ಗಣಪತಿ ಬಿಡ್ಲಿಕ್ಕೆ ಏನೇನು ಬೇಕು ಮೆರವಣಿಗೆ? ಮುತ್ತಿನ ಪಲ್ಲಕ್ಕಿ, ತಮಟೆ, ನಗಾರಿ, ಡೊಳ್ಳು ಕುಣಿತ, ಪೂಜಾ ಕುಣಿತ, ಕೋಲಾಟ, ಕೊಂಬು, ಕಹಳೆ, ಸಿಡಿಮದ್ದು ಇವೆಲ್ಲ ಇತ್ತು. ಈಗೇನು ಬೇಕು ಗಣಪತಿ ಬುಡುಕಿ? ಏನು ಬೇಕು? 3 ಕೆಜಿ ಎಣ್ಣೆ, 4 ಕೆಜಿ ಬಣ್ಣ ಗಣಪತಿ ಬುಡುಕಿ. ಟ್ರ್ಯಾಕ್ಟರ್ ಮೇಲೆ ಗಣಪತಿ ಕಟ್ಬಿಟ್ಟು ಏನು ಗಣಪತಿ ಮುಂಚರ್ ಕುಣಿತಾರೆ ನೋಡ್ಬೇಕು. ಅವನಿಗೆ ಮದುವೆನೇ ಇಲ್ಲ ಗಣಪತಿಗೆ, ಅವನ ಮುಂಚರ್ ಅಕ್ಕ ನಿನ್ನ ಮಗಳು ನಂಗೆ ಚಿಕ್ಕೋಳಾಗಲ್ವಾ. ಗಣಪತಿ ಮುಂಚರೋಗಿ ಹಿಂಗೆ ಕುಣಿದ ಏನು ಕುಣಿತವ್ರ ಮಕ್ಕಳು, ಅವ್ರ ಹೌದಿರೆಲ್ಲ ಕಟ್ಟೆ ಮೇಲೆ ನಿಂತುಬಿಟ್ಟವ್ರೆ. ಮಕ್ಕಳು ಕುಣಿದ್ ನೋಡಿ ಅವ್ರಿಗೆ ಅದೇನು ಆನಂದವು. ಅವಳೊಬ್ಳು ಅಂತಾಳೆ, ಜಯಕ್ಕ ನನ್ನ ಮಗನ ನೋಡವ ಹೆಂಗೆ ಕುಣಿತವನೆ, ದೇವರು ಅಂದರೆ ಅದೇನು ಭಕ್ತಿಯೋ ನನ್ನ ಮಗನಿಗೆ ಅಂತಾಳೆ. ಭಕ್ತಿ ಎಲ್ಲಿಂದ ಉಕ್ತಾ ಇದೆ ಅಂತ ಅವ್ರ ಅವಂಗೆ ಗೊತ್ತಿಲ್ಲ. ಅವ್ನು 3 ಕ್ವಾರ್ಟರ್ ಬಿಡ್ಬಿಟ್ಟು ಕುಣಿತಾ ಕುಂತವ್ನು ಪುಣ್ಯಾತ್ಮ. ಏ ನಮ್ಮ ಇದ ಗಣಪತಿ ಬಿಡುಕೋಗ ಅವನೇ ಅಂತ ಇವಮ್ಮ ಅಂತಾಳೆ. ಅವನೋಗಿ ಸಂದಿಲೇ ಬಿದೋಗ್ಬಿಟ್ಟು ಅವನಿಗೆ ಗೊತ್ತಿಲ್ಲ ಅವನು ಯಾವ ಮಟ್ಟಕ್ಕೆ ಗಣಪತಿ ಬಿಡ್ತಾರೆ ಪುಣ್ಯಾತ್ಮರು. ಕಡೆಗೆ ಕೆರೆ ತಾಕ್ ಹೋಗೋತ್ಗೆ ಟ್ರ್ಯಾಕ್ಟರ್ ಡ್ರೈವರು ಗಣಪತಿ ಇಬ್ಬರೇ ಉಳ್ಕೋರಲ್ಲಿ, ಎಲ್ಲರೂ ಬಿದೋಗ್ಬಿಡ್ತಾರೆ ನಡು ರೋಡಲ್ಲಿ. ವಿಚಿತ್ರ ಆಗ್ಬಿಡ್ತಲ್ಲ. ನಾವು ಪೂಜೆ ಮಾಡ್ದಿದ್ರು ಪರವಾಗಿಲ್ಲ, ಆ ಪೂಜೆ ಕೆಡಿಸ್ಬಾರ್ದು.
ಗೊತ್ತಿದ್ರೆ ಮಾಡಬೇಕು. ಆಚಾರ ವಿಚಾರ ಸಂಸ್ಕೃತಿ ಅಂತಿದ, ಹಿಂಗೆ ಪೂಜೆ ಆಗಬೇಕು, ಹಿಂಗೆ ಉತ್ಸವ ಆಗಬೇಕು, ಇವೆಲ್ಲ ಇದ್ದಾವೆ. ನಮ್ಮ ಕೈಯಲ್ಲಿ ಆಗಲಿಲ್ವಾ ಪರವಾಗಿಲ್ಲ, ರಸ್ತೆಯಲ್ಲಿ ಹೋಯ್ತಾ ಒಂದು ಸೆಲ್ಯೂಟ್ ಹೊಡ್ಕೊಂಡು ಹೋಯ್ತಿದ್ರೆ ಆಯ್ತಾ ಪರವಾಗಿಲ್ಲ. ಅದರಿಂದ ಸಂಸ್ಕಾರ ಅಂತೀವಿ. ಆ ಕಂದನಿಗೆ ಹೆಸರಿಟ್ಟರು ಶನಿ ಅಂತೇಳಿ. ಈಗಿರುವ ಸಮಯ ಕಳೆಯಿತು ಕಾಲವು ಭರದಿಲ್ಲದ ಸೂರ್ಯಮಂಡಲದಿ ಚಂದ ಸದಿ ಕಳೆಯಿತು ಕಾಲವು ಭರದಿಲ್ಲದ ಸೌರಮಂಡಲದಿ ಚಂದ ಸದಿ ಮಕ್ಕಳೊಂದಿಗೆ ಆಡುತ್ತ ತಾಯಿ ಛಾಯಾದೇವಿಯು ಸೊಬಗಿಲ್ಲದ ಮಗು ಬೆಳೀತಿದೆ. ಈಗಿರುವ ಸಂದರ್ಭ ಬಂಗಾರದ ಚೆಂಡನ್ನು ಹಿಡಿದು ಆ ಯಮ ಯಮುನೆ ಮನು ಸಾವರ್ಣ ಈ ಶನಿ ಇಷ್ಟು ಮಕ್ಕಳು ಆಟವಾಡ್ತಿದ್ದಾರೆ. ಏನಾಯಿತು, ಒಂದು ಬಾರಿ ಆ ಚೆಂಡು ನನಗೆ ಬೇಕೆಂದು ಶನಿ ಕಣ್ಣೀರಿಡ್ತಿದ್ರೆ ಯಮ ತಿರಸ್ಕಾರದಿಂದ ದೂಡಿದ ಆ ಮಗುವನ್ನ. ಆ ಶನಿ ಪುಟ್ಟ ಬಾಲಕ ತಪ್ಪನೆ ಕೆಳಗೆ ಬಿದ್ದ. ಆ ಛಾಯಾದೇವಿ ಬಂದವಳೇ, ಅಯ್ಯೋ ಪಾಪಿ, ನೀನು ನನ್ನ ಕಂದನನ್ನು ದೂಡಿದೆಯಾ? ಈ ನನ್ನ ಮುದ್ದಿನ ಮಗನ ದುಃಖಕ್ಕೆ ನೀ ಕಾರಣನಾದೆಯಾ? ನೀನು ದೇವನಾಗಲು ಯೋಗ್ಯನಲ್ಲದವನು, ನಿನ್ನದು ಭೂತ ಚೇಷ್ಟೆ, ನಿನ್ನ ಮನಸ್ಸು ಪಿಶಾಚ ಪ್ರವೃತ್ತಿ. ಹೇಳು, ನಾನು ನಿನಗೆ ಶಾಪ ಕೊಡ್ತಿದ್ದೇನೆ. ಈ ನನ್ನ ಕಂದನನ್ನು ನೋಯಿಸಿದ್ದರಿಂದ ಯಮ ನೀನು ಭೂತ ಪಿಶಾಚಿಗೆ ಒಡೆಯನಾಗುವಂತ ಶಾಪ ಕೊಡು. ಯಾವಾಗ ಪತ್ನಿಯ ಶಾಪವಿತ್ತಳೋ ಸೂರ್ಯದೇವನು ರಭಸದಿಂದ ಬರ್ತಿದ್ದಾನೆ. ಬಂದ ಭಾಸ್ಕರ ಬರದಿ ಬಂದ ಬಂದ ಕೋದಿಲ್ದಲಿ ಕೆಡಿಯ ಕಾರುತ ಬಂದ ಕೋದಿಲ್ದಲಿ ಕೆಡಿಯ ಕಾರುತ ಬಂದ ನಭೋಮಂಡಲ ಬೆರೆಯುವಂತೆ ತಾ ಬೆಂಕಿಯವು ಉಳುತ ಬಂದ ಬಂದ ಭಾಸ್ಕರದ ಎತ್ತ ತಾಯಿ ಎಂದಿಗೂ ಮಗನಿಗೆ ಶಾಪ ಕೊಡುವುದಿಲ್ಲ. ನೀನು ನಿನ್ನ ಮಗನಿಗೆ ಶಾಪವಿತ್ತೆಯ, ಅದು ಭೂತ ಪಿಶಾಚಿಗಳಿಗೆ ಒಡೆಯನಾಗು ಎಂದು ನನಗೀಗ ಅರ್ಥವಾಗುತ್ತಿದೆ. ಎತ್ತವಳೆಂದಿಗೂ ಶಾಪ ಕೊಡುವಳಲ್ಲ ಎಂದ ಮೇಲೆ ನೀನು ನಿಜವಾಗಿಯೂ ಇವನನ್ನು ಎತ್ತವಳಲ್ಲ. ಹೇಳು, ಯಾರು ನೀನು? ನನ್ನ ಸೌಜ್ಞ ಅಲ್ಲ, ಯಾರು ನೀನು? ಖಡಗಡ ನಡುಗಲು ಛಾಯಾದೇವಿ ಕಣ್ಣೀರಿಡು ತಲಿಲಿಂದಳೋ ಖಡಗಡ ನಡುಗುತ್ತ ಛಾಯಾದೇವಿತ ಕಣ್ಣೀರಿಡು ತಲಿ ಓಡೋಡಿ ಬಂದು ಶಿವನ ಪಾದ ಮುಟ್ಟಿದಳ ಓಡಿ ಬಂದು ಆ ಛಾಯಾದೇವಿ ಸೂರ್ಯದೇವನ ಪಾದವಿಡಿದಳು. ಮನ್ನಿಸು ನನ್ನೊಡೆಯ ಮನ್ನಿಸು, ಹರಿಯದೆ ಗೈದ ಅಪರಾಧ ಮನ್ನಿಸು, ಅವನು ನನ್ನ ಮಗನೇ. ಕೋಪದಿಂದ ಶಾಪವಿತ್ತನಷ್ಟೇ, ಇಲ್ಲ ಇಲ್ಲ, ಎತ್ತವಳಾಗಿದ್ದರೆ ನೀ ಶಾಪ ಕೊಡಲು ಸಾಧ್ಯವೇ ಇಲ್ಲ. ಉಸುರುವೆಯ ನಿಜ ವೃತ್ತಾಂತವ
ಇಲ್ಲವಾದರೆ ಕಿಡಿಮೀರುವ ನನ್ನ ಕಂಗಳಿಂದ ಸುಟ್ಟು ಭಸ್ಮ ಮಾಡಿಬಿಟ್ಟೇನು. ಸೂರ್ಯದೇವನ ಆಗ್ರಹಕ್ಕೆ ಬೆದರಿದ ಛಾಯಾದೇವಿ ಕರ ಜೋಡಿಸಿದ್ದಾಳೆ. ಅಯ್ಯ ನಿಜ ವಿಚಾರವನ್ನು ಅರ್ಹುತ್ತೇನೆ ಆಲಿಸು. ನಿಜವಾದ ಪತ್ನಿಯು ನಾನಲ್ಲ, ಸೌಜಯ ನೆರಳು ನಾನಾದೆನಲ್ಲ. ನಿಜವಾದ ಪತ್ನಿಯು ನಾನಲ್ಲ, ಜೀವವಿದ್ದಳು ತಾಯಿ ಸೌಜಾದೇವಿ. ಹರಿಯನು ನಾನು ಈ ಪರಿವಿದಿಯ ಜೀವವಿದ್ದಳು ಸೌಜಾದೇವಿ. ಹಿರಿಯಳ ನೆರಳು ಸ್ವಾಮಿ ಮನ್ನಿಸಿ. ಸ್ವಾಮಿ ನಾನು ಸೌಜ್ಞಾದೇವಿಯ ನೆರಳು, ನಿಮ್ಮ ದೇಹದಿಂದ ಉಕ್ಕಿ ಬರುವ ಆ ಬೆಳಕಿನ ಪ್ರಖರತೆಯ ಸುಡುಬಿಸಿಲನ್ನು ಸಹಿಸಲಾಗದೆ ಎನ್ನಕ್ಕ ನನ್ನನ್ನು ನಿನ್ನ ಬಳಿ ಬಿಟ್ಟು ಹೊರಟಳು. ನಾನವಳ ಪ್ರತಿರೂಪವೇ ಹೊರತು ನಾ ಸೌಜ್ಞೆಯಲ್ಲ. ಇದರಲ್ಲಿ ನನ್ನ ಅಪರಾಧವಿಲ್ಲ, ಮನ್ನಿಸು ಎಂದರೆ ಛಾಯಾದೇವಿಯ ನುಡಿ ಕೇಳಿ ಸೂರ್ಯನು ದಿಗ್ಮೂಢನಾದ. ಏನು ಏನು, ನನ್ನ ಪತ್ನಿಯಾದ ಸೌಜ್ಞಾ ನನ್ನನ್ನು ತೊರೆದಳೆ ಸೌಜ್ಞಾ ಎಂದು. ಆ ಸೂರ್ಯದೇವನು ಭರಭರ ಭರನೆ ಬರುತ್ತಿದ್ದಾನೆ ಭಯಬ್ರಹ್ಮನ ಲೋಕದೆಡೆಗೆ. ಸೌರಮಂಡಲವೇ ದುಃಖದಲ್ಲಿ ಮುಳುಗಿದೆ. ಆ ಬರುತ್ತಿರುವ ಸೂರ್ಯದೇವ ನೇರವಾಗಿ ಬಂದ ಮಯಬ್ರಹ್ಮನರ ಮನೆಗೆ. ಆ ಮಯಬ್ರಹ್ಮ ಹೇಳ್ತಿದ್ದಾನೆ, ಈಗ ಬಂದೆಯ ಸೂರ್ಯದೇವ, ನೆನಪಾಗಲಿಲ್ಲವೇ ನನ್ನ ಸುಪುತ್ರಿ ನಿನಗೆಂದು. ಇಲ್ಲ ಮಾವನವರೇ, ಪ್ರತಿರೂಪವನ್ನೇ ಸೌಜ್ಞಾ ಎಂದು ತಿಳಿದುಕೊಂಡಿದ್ದೆ ನಾನು. ನಿನ್ನ ದೇಹದಲ್ಲಿ ಹೊರಹೊಮ್ಮುವ ಪ್ರಖರತೆಯನ್ನು ನನ್ನ ಮಗಳು ಸಹಿಸಲಾಗದೆ ಬಂದಳು. ಆದರೆ ಧರ್ಮ ಸಂಕಟಕ್ಕೆ ಸಿಲುಕಿ ನನ್ನ ಮಗಳಿಗೆ ಶಾಪವಿತ್ತಿದ್ದೇನೆ ನಾನು. ನೀನವಳ ಹೊಂದಬೇಕೋ, ಹಾಗಿದ್ದರೆ ಅದು ನೋಡು, ದೂರದ ಕಾಡಿನಲ್ಲಿ ಕುದುರೆಯ ರೂಪದಲ್ಲಿ ಅಲೆಯುತ್ತಿದ್ದಾಳೆ ನನ್ನ ಮಗಳು. ಸೌಜ್ಞಾ ಎಂದು ಓಡೋಡಿ ಬರ್ತಿದ್ದಾನೆ ಸೂರ್ಯ. ಹೆಣ್ಣು ಕುದುರೆಯಾಗಿದ್ದಾಳೆ ಪತ್ನಿ, ಆ ಪತ್ನಿ ಅಗಲಿಕ್ಕೆ ಸಹಿಸಲಾಗದೆ ಈ ಸೂರ್ಯದೇವನು ತಾನೂ ಒಂದು ಕುದುರೆಯ ರೂಪವನ್ನು ತಾಳ್ತಿದ್ದಾನೆ. ಪರದಿಂ ತಾಳಿದ ತುರಗದ ರೂಪವ ಭಾಸ್ಕರನು ಕೇಳೋ, ಪತ್ನಿಯ ತಾನು ಒಡನಾಡಿದ ನಾನ ಜಯ ಜಯ ರಾಮ ಸೀತಾರಾಮ ಜಯ ಜಯ ರಾಮ ಸೀತಾರಾಮ ಜಯ ಜಯ ರಾಮ ಸೀತಾರಾಮ. ಅವನೊಂದು ಕುದುರೆಯ ರೂಪ ತಾಳಿ ಪತ್ನಿಯೊಡನೊಡನಾಡಿದ. ಆಗ ಆ
ತುರಗದ ಮೂಗಿನ ಬಳ್ಳಿಯಲ್ಲಿ ದೇವತೆಗಳು ಉದುರಿ ಬಿದ್ದರು. ಅವರನ್ನ ಅಶ್ವಿನಿ ದೇವತೆಗಳು ಅಂತ. ಅಶ್ವಿನಿ ದೇವತೆಗಳು ಅಂದ್ರೆ ಸೂರ್ಯ ಮತ್ತು ಪತ್ನಿ ಕುದುರೆಯ ರೂಪ ತಾಳಿದಾಗ ಹುಟ್ಟಿದವರು. ಆ ಅಶ್ವಿನಿ ದೇವತೆಗಳು ಎಲ್ಲಿರ್ತಾರೆ ಅಂದ್ರೆ ಸದಾಕಾಲ ನಮ್ಮ ಅಕ್ಕಪಕ್ಕನೇ ಇರ್ತಾರಂತೆ. ಅವರಿಗೊಂದು ದಿವ್ಯವಾದ ಶಕ್ತಿ ಇದೆ. ನಾವೇನು ಹೇಳಿದ್ರು ಹಾಗೆ ಆಗಲಿ ಹಾಗೆ ಆಗಲಿ ಅಂತಾರಂತೆ. ಅಸ್ತು ಅಸ್ತು ಅಂತ. ಅದಕ್ಕೆ ನಾವೇನು ಮಾಡಬೇಕು, ಯಾರಾದರೂ ಚೆನ್ನಾಗಿದ್ದಾರೆ ಸ್ವಾಮಿ ಅಂದರೆ ಚೆನ್ನಾಗಿ ಇವನು ಬಾಪ ಅನ್ಬೇಕು. ಆಗೇನು ಮಾಡ್ತಾರೋ ಅವರು, ಅಸ್ತು ಹಂಗೆ ಇರು ಅಂತ. ಕೆಲವರು ಸುಮ್ಮ ಸುಮ್ಮನೂ ಚೆನ್ನಾಗಿದ್ದೀರಾ, ಅಯ್ಯೋ ಏನು ಚಂದ ಬಾಪ, ಯಾರು ಹೇಳೋದು ನನ್ನ ಸಂಕಟವ ಅಂತಾರೆ. ಅಸ್ತು ಅಂದರೆ ಸಂಕಟ ಬತ್ತು ಅಂತ. ಸುಮ್ಮ ಸುಮ್ಮ ಸುಮ್ಮನೆ ಕೇಳ್ಕೋಬಾರ್ದು ನಾವೆಲ್ಲ. ಸುಖ ದುಃಖ ಏನಿದ್ರು ಕೂಡ ಭಗವಂತ. ಏನು ಸ್ವಾಮಿ ಮನೆ ಕಟ್ಬಿಟ್ರಿ ಅಂದರೆ ಏನೋ ಭಗವಂತ ಶನಿದೇವರ ಅನುಗ್ರಹ ಕಡ್ತೆ ಬಾಪ ಅನ್ನೋದಿಲ್ಲ. ಕಡ್ತೆ ಕಣಪ್ಪ 60 ಲಕ್ಷ ಆಗೋಯ್ತು, ಏನು ನಮ್ಮ ಊರವ್ರಿಗೆಲ್ಲ ಹೊಟ್ಟೆ ಕಿಚ್ಚು ಅಂತ ಅನ್ಪುಣ್ಯ. ಏನು ಒಬ್ಬನೇ ಮನೆ ಕಟ್ಟರು ನನಗೆ. ಏನು ಕಾರ್ ತಂದು ನಿಲ್ಲಿಸ್ಬಿಟ್ರಿ, ಏ ಮಗ ತಂದ ಮೊನ್ನೆ 16 ಲಕ್ಷ, ನಮ್ಮ ಅಣ್ಣ ತಮ್ಮದಿರು ಮಕ್ಕ ನೋಡೋಕ್ಕಾಯ್ತಿಲ್ಲ, ಏನು ಮಾಡಿಯಪ್ಪ ನಮ್ಮ ಬದುಕು ಬಿಡ್ತಾರೆ ಅಂತ ಆಗೋಲ್ತು. ಏನು ಈ ವಯಸ್ಸಲ್ಲಿ ಕತ್ತಿಗೆ ಚೈನ್ ಹಾಕೊಂಡು ಕೈಗೆ ಗ್ಯಾಸ್ ಲೈಟ್ ಕಟ್ಕೊಂಡು ನಿಂತಿದ್ದೀರಿ? ಬ್ರಾಸ್ ಲೈಟು ಸ್ವಾಮಿ. ಅದು ಬ್ರಾಸ್ಲೈಟ್ ಕಟ್ಕೊಂಡು ನಿಂತಿದ್ದೀರಿ ಅಂದರೆ ಏ ಮೊಮ್ಮಗಳು ಮದುವೆಗೆ ಮಗಳು ಮಾಡಿಸ್ಕೊಡ್ಲಿಕ್ಕಂಬ ಅಂತ. ಭಗವಂತ ಕೊಟ್ಟ ಅಂದಲೇ ಇಲ್ಲ, ಮನೆ ಕಟ್ತವನು ನಾನು, ಕಾರ್ ತಂದವನು ಮಗ, ಒಡವೆ ಮಾಡಿಸ್ತವಳು ಮಗಳು ಅಂತ. ಏನು ಹಂಗೆ ಇರ್ತದ ಟೈಮು? ಗ್ರಾಚಾರ ಕೆಡ್ತು, ಮನೆ ಸೇಲ್ ಅಗ್ರಿಮೆಂಟ್ ಆಯಿತು, ಕಾರು ಫೈನಾನ್ಸ್ ಹೇಳ್ಕೊಂಡು ಹೊಂಟೋದ್ರು, ಕತ್ತಲ್ಲಿ ಚೈನು ಕೈಲಿದ್ದು ಬ್ರಾಸ್ಲೈಟ್ ಎಲ್ಲ ಹೋಗಿ ಬ್ಯಾಂಕ್ ಲಾಕರ್ ಸೇರ್ಕೊಂಬಿಡ್ತು. ಯಾರೋ ಬಂದು ಕೇಳಿದ್ರು, ಏನು ಸ್ವಾಮಿ ಹಂಗಿದ್ದವ್ರು ಹಿಂಗೆ ಆಗ್ಬಿಟ್ರಿ ಅಂದರು. ಹಾಗಂತಾನೆ ಪುಣ್ಯಾತ್ಮ, ಏನು ಮಾಡಿಯಪ್ಪ ದೇವರು ಕಣ್ಣಿಲ್ಲ ಅಂತ. ಮನೆ ಇವನು ಕಟ್ಟಿದ್ನಂತೆ, ಕಾರ್ ಮಗ ತನ್ನಂತೆ, ಒಡವೆ ಮಗಳು ಮಾಡಿಸಿದ್ಲಂತೆ, ಹೋದಾಗ ಮಾತ್ರ ದೇವ್ರಿಗೆ ಕಣ್ಣಿಲ್ವಂತ. ಇದೆಂತ ನ್ಯಾಯ ಮಡಿಕೊಂಡು ಕುಂತೀವಿ ಜಗತ್ತಲ್ಲಿ ನಾವು. ಸಂಪಾದನೆ ಎಲ್ಲ ನಂದು, ನಷ್ಟವೆಲ್ಲ ಭಗವಂತಂದು ಅಂತ ಅವನಿಗೆ ಅರ್ಪಿಸ್ಬಿಟ್ಟಿದ್ವಿ. ಹಾಗಾಗಬಾರ್ದು. ಸಂಕಟ ಬಂದಾಗ ವೆಂಕಟರಮಣ ಅಲ್ಲ ದೇವರು ಅಂದ್ರೆ ಹಂಗಾಗದು. ಇವಾಗ ಭಗವಂತ ಅಂದರೆ ಭಕ್ತಿ ಇರಬೇಕಿತ್ತು, ಮೋಸ ಆಗ್ಬಿಡ್ತು. ಭಾಳ ಜನ ಮೋಸ ಮಾಡೋಕ್ಕೆ ದೇವ್ರು ಇಟ್ಕೊಂಡ್ಬಿಟ್ಟು ಸಂಜೆ ಗಂಟ ಬಾಯಿಗೆ ಬಂದಂಗೆ ಬಯಸ್ಕೋತಾರೆ, ಎಲ್ಲಿ ಬೇಕು ಅಲ್ಲೇ ಬಿದ್ದು ಬಿದ್ದು ಉಳ್ಳಾಡ್ತಾರೆ, ಮಾಡಬಾರ್ದನ್ನೇ ಮಾಡ್ತಾರೆ, ಆಡಬಾರ್ದನ್ನೇ ಆಡ್ತಾರೆ. ಬೆಳಗ್ಗೆ 6 ಗಂಟೆಗೆ ಹೋಗಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ಹೊಂಟು ಬರ್ತಾರೆ. ನೋಡಿದ್ರೆ ಭಯ, ಏನು ಮನಕಾಲ ಚೀಟಿ ಮಾಡಿ ಮಾಡಿ ಒಂದು 50 ಲಕ್ಷ ಸಾಲ ಮಾಡ್ಕೊಂಬಿಟ್ಟ. ಸಾಲಗಾರರ ಕಾಟ ಜಾಸ್ತಿ ಆಗ್ಬಿಡ್ತು. ಓದುದ್ದೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡು ಹೊಂಟು ಬಂದ. 6 ತಿಂಗಳಾಯ್ತು ಬಟನು ಬಿಚ್ಚಲ್ಲ, ಅಯ್ಯಪ್ಪ ಸ್ವಾಮಿಗೂ ಹೋಗಲ್ಲ. ದುಡ್ಡು ಕೊಟ್ಟರು ಒಡೆಯುವಂಗೂ ಇಲ್ಲ ಬೊಯ್ಯುವಂಗೂ ಇಲ್ಲ. ಎಲ್ಲಣ್ಣ ದುಡ್ಡು ಕೇಳಿ ಕೇಳಿದವ್ರಿಗೆಲ್ಲ ಒಂದೇ ಉತ್ತರ, ಊರ ಪಕ್ಕ ಕೆರೆ ಇತ್ತು ನೀರು ಮುಳುಗೋದು, ಅದೇ ಬಟ್ಟೆ ಒಗಿದು ಉಟ್ಕ ಊರ ಸುತ್ತ ಓಡಾಡೋದು, ಕರ್ರಿಗಿದ್ದ ಬಟ್ಟೆ ಎಲ್ಲ ಒಗೆದು ಒಗೆದು ಬೆಳಗ್ಗೆ ಆಗೋದು. ಹೋಗ್ನೇವಲ್ಲ ಪುಣ್ಯಾತ್ಮ, ಪಾಪ ಹೆಣ್ಮಕ್ಳು ಹಬ್ಬಕ್ಕೆ ಎಣ್ಣೆ ಚೀಟಿ ಎಲ್ಲ ಹಾಕ್ಬಿಟ್ಟವ್ರೆ, ಅವನ ಎಣ್ಣೆ ತಂದು ಕೊಡಬೇಕು, ವಡೆ ಕಜೆ ಮಾಡಬೇಕು. ಎಲ್ಲಣ್ಣ ಎಣ್ಣೆ ಅಂದರೆ ಸ್ವಾಮಿಯೇ ಶರಣಮಯ್ಯಪ್ಪ, ಲೇಡೀಸ್ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಮುಡ್ಸ್ಕೊಬಾರ್ದು, ಸ್ವಲ್ಪ ಹಿಂದೆ ನಿಂತ್ಕೊಳ್ಳಿ ಅಂತಾನೆ. ನಾವ್ಯಾಕಪ್ಪ ಮುಡ್ಸ್ಕೊಮ್ಮ ಎಣ್ಣೆ ತಂದು ಕೊಡು ಅಂತಾರ. ಕಡೆಗೆ ಯಾರೋ ಕೇಳಿದ್ರು, ಏನಪ್ಪ ಬಾರೋ ಇಲ್ಲಿ, 12 ದಿವಸಕ್ಕೆ ಹೋಗಬೇಕಿತ್ತು, 24 ದಿವಸಕ್ಕೆ ಹೋಗಬೇಕಿತ್ತು, 48 ದಿವಸಕ್ಕೆ ಹೋಗಬೇಕಿತ್ತು, ನೀನು 6 ತಿಂಗಳಾದರೂ ಹೋಗಿಲ್ವಲ್ಲ, ಯಾವಾಗ ಹೋದಿಯಪ್ಪ ಅಂದರು. ಅದಕ್ಕೆ ಅವನಂತಾನೆ, ಸುಮ್ಮ ಸುಮ್ಮನೆ ಹೋಗಕ್ಕಾದದ ಸ್ವಾಮಿ, ಅಯ್ಯಪ್ಪ ಸ್ವಾಮಿ ಕನ್ಸಲ್ಲಿ ಬಂದು ಬಾನುಗಂಟು ಹೋಗೋದಿಲ್ಲ ಅಂದ. ಅಲ್ಲಿಗೆ ದುಡ್ಡು ಬರುವುದೇ ಇಲ್ಲ ಅಂತ ಗ್ಯಾರಂಟಿ ಆಗೋಯ್ತು. ಬೇಡ ಕಣಪ್ಪ ಅಂದರು ಕೇಳಿಲ್ಲ ನಮ್ಮ ಮಾರ್ಮುನಿ ಮಾಸ್ಟ್ರು ಗೊರವಾಲೆಯವರು, ಇಲ್ಲಿ ಕುಂತವ್ರು ಪುಣ್ಯಾತಮರು. ಆ ಸೌಮ್ಯನ ಜಾಮೀನು ಮಾಡ್ಕೊಂಡು 1000 ರೂಪಾಯಿ ಸಾಲ ಕೊಟ್ಬಿಟ್ರು. ಹಾಂ ಕೇಳಿ ಕೇಳಿ ಸಾಕಾಗಿ ಹೋಗಿ 6 ತಿಂಗಳ ಮೇಲೆ ಇವರು ಅಯ್ಯಪ್ಪ ಸ್ವಾಮಿ ಮೇಲೆ ಅಷ್ಟೊಂದು ಹೊಂಟು ಬಂತು. ಅವರು ಅದೇ ಅವರು ಅದೇ ಬಟ್ಟೆ, ಇವರು ಅದೇ ಬಟ್ಟೆ. ಅವ್ರು ಆ ಕಡೆಯಿಂದ ಬಂದರು, ಇವ್ರು ಈ ಕಡೆಯಿಂದ ಹೋದರು. ಅವ್ರು ಸ್ವಾಮಿಯೇ ಶರಣಮಯ್ಯಪ್ಪ ಅಂದರು.